ಇವನ್ ಎಲ್ಲಾ ಸಿಇಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವರ್ಷ ಸಾಕಷ್ಟು ದೊಡ್ಡ ಬದಲಾವಣೆ ಕೂಡ ಮಾಡಿದ್ದಾರೆ, ಬಿಲ್ ಚೇಂಜಸ್ ಅನ್ನು ಕೂಡ ಮಾಡಿದ್ದಾರೆ. ಸಿಇಟಿ ಸಿಟ್ ಹಂಚಿಕೆ ಅಂದ್ರೆ ಸಿಇಟಿ ಕೌನ್ಸೆಲಿಂಗ್ ಅಲ್ಲಿ, ಅದರ ಬಗ್ಗೆ ರಮ್ಯಾ ಮೇಡಮ್ ಕೆಇಎ ಡೈರೆಕ್ಟರ್ ಅವರು ಕೂಡ ಹೇಳಿದ್ದಾರೆ. ಡೀಟೇಲ್ ಆಗಿ ಮಾಹಿತಿನ ಕೊಡ್ತೀನಿ, ಬನ್ನಿ ವಿಡಿಯೋನ ಶೇರ್ ಮಾಡೋಣ. ಈ ವರ್ಷ ಏನಾಗಿರುತ್ತೆ ಅಂದ್ರೆ ಸಂಯೋಜಿತ ಸೀಟ್ ಹಂಚಿಕೆ ಅಂತ ಮಾಡ್ತಾ ಇದ್ದಾರೆ. ಏನಂದ್ರೆ ವೈದ್ಯಕೀಯ ಇಂಜಿನಿಯರಿಂಗ್ ಎಲ್ಲಾ ಕೋರ್ಸ್ ಗಳು ಕೂಡ ಪ್ರತ್ಯೇಕವಾಗಿ ಸಬ್ ಸಪರೇಟ್ ಆಗಿ ಮಾಡ್ತಾ ಇದ್ರು, ಬಟ್ ಈ ವರ್ಷದಿಂದ 2023-24 ಸಾಲಿನಿಂದ ಒಟ್ಟಿಗೆ ನಿಮಗೆ ಮೆಡಿಕಲ್ಸ್ ವೈದ್ಯಕೀಯ ಕೋರ್ಸ್ ಗಳು ಕೂಡ ಇಂಜಿನಿಯರಿಂಗ್ ಕೋರ್ಸ್ ಗಳು ಕೂಡ ವೃತ್ತಿಪರ ಕೋರ್ಸ್ ಗಳು ಯಾವ ಇದಾವೆ ಎಲ್ಲ ಕೂಡ ಅಟ್ ಎ ಟೈಮ್ ಒಂದೇ ಬಾರಿ ನಿಮಗೆ ನಡೆಸಲು ದೊಡ್ಡ ಡಿಸಿಷನ್ ಕೂಡ ತಗೊಂಡಿದ್ದಾರೆ. ಇಂದ ನೀಟ್ ಇಂದ ಹಿಡಿದು ಪ್ರತಿಯೊಂದು ಕೂಡ ವೈದ್ಯಕೀಯ ಸೀಟ್ ಹಿಡಿದು ಹಿಡಿದು ಇಂಜಿನಿಯರಿಂಗ್ ಸೀಟ್ ಸೀಟ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಅಟ್ ಎ ಟೈಮ್ ನಿಮಗೆ ನಡೀತದೆ ಅಂತ ಹೇಳಿದ್ದಾರೆ. ಇದನ್ನು ಕಾರಣ ಏನ್ ಬಂದ್ಬಿಟ್ಟು ವಿದ್ಯಾರ್ಥಿಗಳ ದೃಷ್ಟಿಯಿಂದ ಮತ್ತು ಅನಗತ್ಯವಾಗಿ ವಿಳಂಬ ಆಗ ಕಾರಣ ಇದನ್ನ ನಾವು ಮಾಡ್ಕೊಂಡಿದೀವಿ ಅಂತ ಹೇಳಿ ಎಸ್ ರಮ್ಯ ಅವರು ನಿರ್ದೇಶಕಿ ಡೈರೆಕ್ಟರ್ ಎಸ್ ರಮ್ಯ ಅವರು ಹೇಳಿದ್ದಾರೆ. ಏನಂದ್ರೆ ಇದೇ ಮೊದಲ ಬಾರಿಗೆ ವೈದ್ಯಕೀಯ ದಂತ ವೈದ್ಯಕೀಯ ಇಂಜಿನಿಯರಿಂಗ್ ಪಶುವೈದ್ಯ ಕೃಷಿ ನರ್ಸಿಂಗ್ ಆರ್ಕಿಟೆಕ್ಚರ್ ಹಾಗೂ ಫಾರ್ಮಸಿ ಕೋರ್ಸ್ ಗಳಿಗೆ ಪ್ರವೇಶಕ್ಕೆ ಸಂಯೋಜಿತ ಸೀಟು ಹಂಚಿಕೆ ಪ್ರಕ್ರಿಯೆ ನಡೆಸಲಾಗ್ತದೆ ಅಂತ ಹೇಳಿದ್ದಾರೆ. ಅಂದ್ರೆ ಅಟ್ ಎ ಟೈಮ್ ನಿಮಗೆ ನರ್ಸಿಂಗ್ ಆರ್ಕಿಟೆಕ್ಚರ್ ಫಾರ್ಮಸಿ ಇಂಜಿನಿಯರಿಂಗ್ ವೈದ್ಯಕೀಯ ಪಶು ವೈದ್ಯಕೀಯ ಕೃಷಿ ಎಲ್ಲದೂ ಕೂಡ ಅಟ್ ಎ ಟೈಮ್ ನಿಮಗೆ ಕಾಲ್ ಮಾಡ್ತಾರೆ. ಪ್ರತ್ಯೇಕ ಅಂದ್ರೆ ಸಬ್ ಸಪರೇಟ್ ಆಗಿ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಒಬ್ಬ ವಿದ್ಯಾರ್ಥಿಗಳಿಗೆ ಎರಡೆರಡು ಕಡೆ ಸೀಟ್ ಸಿಗುತ್ತೆ, ಅದಕ್ಕೆ ಹೋಗ್ಬೇಕು ಇದಕ್ಕೆ ಹೋಗ್ಬೇಕು ಹಂಗ ಹೋದಾಗಲ್ಲ ಒಂದು ಕೆಲಸ ಮಾಡ್ಕೋಗುತ್ತೆ, ಈ ರೀತಿ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಪ್ರತ್ಯೇಕ ಸೀಟು ಹಂಚಿಕೆ ಪ್ರಕ್ರಿಯೆ ಮಾಡಿದ್ರೆ ಸಾಕಷ್ಟು ಅನಾನುಕೂಲಗಳಿದಾವೆ. ಒಬ್ಬ ವಿದ್ಯಾರ್ಥಿಗೆ ಒಂದಕ್ಕಿಂತ ಹೆಚ್ಚು ಕೋರ್ಸ್ ಗಳು ಕೂಡ ಪಡೆದ್ರೆ ನಂತರ ಇನ್ನೊಂದಕ್ಕೆ ಪ್ರವೇಶ ಮಾಡೋದಕ್ಕೆ ವಿದ್ಯಾರ್ಥಿಗಳು ತೊಂದರೆ ಆಗುತ್ತೆ, ಒಂದು ಕೋರ್ಸ್ ಉಳಿತದೆ. ಇದರಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸೀಟ್ ಕೂಡ ಕೈ ತಪ್ಪುವ ಸಾಧ್ಯತೆ ಇದೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸೀಟ್ ಕೂಡ ಕೈ ತಪ್ಪುವ ಸಾಧ್ಯತೆ ಇದೆ. ಅದಕ್ಕೆ ಆ ಕಾರಣಕ್ಕಾಗಿ ಈ ರೀತಿ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಅಭ್ಯರ್ಥಿಗಳು ಯಾವುದೇ ಕೋರ್ಸ್ ಗಳಿಗೆ ಪ್ರವೇಶ ಬಯಸಿದಲ್ಲಿ ಸೀಟ್ ಮೇಳ ಪ್ರಕಾರ ಶುಲ್ಕ ಮತ್ತು ಲಭ್ಯವಿರುವ ಸೀಟ್ಗಳನ್ನು ಪರಿಶೀಲಿಸಿ ನಂತರ ತಮ್ಮ ಆದ್ಯತೆಯ ಅನುಸಾರ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಹೇಳಿದ್ದಾರೆ. ಅಟ್ ಎ ಟೈಮ್ ನಿಮಗೆ ಎಲ್ಲದಕ್ಕೂ ಕೂಡ ಆಪ್ಷನ್ ಎಂಟ್ರಿ ಕರೀತಾರೆ. ನೀವು ನೀಟ್ ಆಗಿ ನಿಮ್ಮ ಸೀಟ್ ಮ್ಯಾಟ್ರಿಕ್ಸ್ ಅದೇ ರೀತಿ ನಿಮ್ಮ ಫೀಸ್ ಎಷ್ಟು ಅಂತ ನೋಡ್ಕೊಂಡು ನೀವು ಯಾವ ಕೋರ್ಸ್ ಗೆ ಹೋಗ್ಬೇಕು ಅಂತ ನೋಡ್ಕೊಂಡು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಬರ್ತಾರೆ, ಅದನ್ನ ನೋಡ್ಕೊಂಡು ನೀವು ನೀಟಾಗಿ ಆಪ್ಷನ್ ಎಂಟ್ರಿ ಏನು ಕೂಡ ಮಾಡೋಕ್ಕಾಗುತ್ತೆ. ಎಲ್ಲಾ ಕೋರ್ಸ್ ಗಳಿಗೂ ನಿಮಗೆ ಅಟ್ ಎ ಟೈಮ್ ಆಪ್ಷನ್ ಎಂಟ್ರಿ ಬಿಡ್ತಾರೆ. ನೀವು ಯಾವ್ದು ಬೇಕು ನಿಮಗೆ ಇಂಜಿನಿಯರಿಂಗ್ ಮೆಡಿಕಲ್ ಆರ್ಕಿಟೆಕ್ಚರ್ ಕೋರ್ಸಸ್ ಗಳಾಗಿರ್ಬೋದು, ಅದೇ ರೀತಿ ಫಾರ್ಮಸಿ ನರ್ಸಿಂಗ್ ಯಾವ ಬೇಕು ಎಲ್ಲ ಕೂಡ ನೀವು ಅಟ್ ಎ ಟೈಮ್ ನೀವು ಮಾಡ್ಬೇಕಾಗುತ್ತೆ. ಆಪ್ಷನ್ ಎಂಟ್ರಿ ನೋಡಿ ಅದೇ ರೀತಿ ಸಾರಿ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ನೋಡ್ಕೊಂಡು ನೀವು ನೀಟಾಗಿ ಅಟ್ ಎ ಟೈಮ್ ಮಾಡ್ಬೇಕಾಗುತ್ತೆ. ಇದು ಇವತ್ತಿನ ಬಿಗ್ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.